ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಈಶ್ವರಪ್ಪ ವಿರುದ್ಧ ದೊಡ್ಡ ನಂತರ ಪೋಸ್ಟ್ ವಾರ್ ಸಾಮಾಜಿಕ ಜಾಲತಾಣ ನಿಮ್ಮ ವಿರುದ್ಧ ಪ್ರಶ್ನೆ ಕೇಳಿದ್ದಾರೆ ಇಷ್ಟು ಒಳ್ಳೆಯ ಕೇಳಿದಲ್ಲೇ ಅವರಿಗಿರ್ತಕ್ಕಂಥ ಏಕಮಾತ್ರ ಅಸ್ತ್ರ ಅದೊಂದೇನೆ. ಯಾರು ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ ಹರ್ಷನ ಕೊಲೆನೆ ಎತ್ಕೋಬೇಕಷ್ಟೇ, ಅವರು ಬೇರೆ ಸಬ್ಜೆಕ್ಟ್ ಇಲ್ಲ. ಆದರೆ ಎಲ್ಲರಂತೆ ನಾನು ಕೂಡ ಹರ್ಷನ ಮನೆಯನ್ನು ಭೇಟಿ ಕೊಟ್ಟಿದ್ದೇನೆ, ಆದರೆ ಇವ್ರ ಥರ ಉದ್ರೇಕಿಸಿ ಬಂದಿಲ್ಲ. ಆ ಮೆರವಣಿಗೆ ಹೋಗುವಾಗ ಆಗ್ತಕ್ಕಂಥ ಉದ್ರೇಕಾರಿ ಗಲಟೆಗಳಿಗೆ ನಾನು ಪಾಲ್ಗೊಂಡ್ಲೂ ಇಲ್ಲ, ಪ್ರಚೋದನೆ ನೀಡಿಲ್ಲ. ಯಾರಿಗೆ ಸಬ್ಜೆಕ್ಟ್ಗಳೇ ಇಲ್ಲವೋ ಅವ್ರಿಗನ್ಸುತ್ತೆ ನಾನು ಕೇಳೇ ಇಲ್ಲ ಅಂತ ಕೇಳುವ. ಇದು ಯಾರೋ ಹೊರಗಿನವನಿಗೆ ಏನು ಗೊತ್ತಿದೆ ನಾನು ಒಳಗೆ ಏನು ಕೇಳಿದ್ದೇನೆ? ಇದು ಏಕಾಏಕಿ ಉದ್ಭವ ಆಗುವಂಥ ಪ್ರಶ್ನೆ ಅಲ್ಲ. ಯಾರೋ ಪಾಪ ಯಾರದೋ ಚೇಲ ಏನೋ ಹಾಕಬೇಕು, ಸೋಷಿಯಲ್ ಮೀಡಿಯಾದಷ್ಟು ಸುಲಭವಾಗಿ ಬೇಜವಾಬ್ದಾರಿಯಿಂದ ಹಾಕುವಂಥ ಜಾಗ ಇನ್ನೊಂದು ಯಾವುದಿದೆ? ಹಾಕ್ತಾ ಇದ್ದಾರೆ, ಅವಕ್ಕೆಲ್ಲ ಏನು ಉತ್ತರ ಕೊಡಬೇಕಾದಿಲ್ಲ. ಉತ್ತರ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದಾಗ ಮುಂದಿನ ಕಾಲಘಟ್ಟದಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾರೆ. ಎಲ್ಲ ಬೆಳವಣಿಗೆ ನಡುವೆ ಸರ್ ಬಿಜೆಪಿಗೆ ಡ್ಯಾಮೇಜ್ ಆಗ್ತಾ ಇಲ್ಲ ಸರ್ ನಡವಳಿಕೆಗಳು ಬಿಜೆಪಿಗೆ? ಇದು ಒಬ್ಬನ ಪ್ರಶ್ನೆ ಇಲ್ಲ, ಇದು ನೀವು ನಮ್ಮ ಪಕ್ಷ ಬಹಳ ಮುಂಚಿತವಾಗಿ 2-3 ತಿಂಗಳುಗಳ ಮೊದಲು ಪಟ್ಟಿನ ಅನೌನ್ಸ್ ಮಾಡ್ತಿದ್ದಂಥ ಪಕ್ಷದಲ್ವೇ? ಎಲ್ಲ ಕಡೆಯೂ ಈ ಥರ ಬದಲಾವಣೆಯ ಗಾಳಿ ಬೀಸ್ತಾ ಇದ್ದಾಗ ಪಕ್ಷ ಅದನ್ನು ಸಮರ್ಥವಾಗಿ ಹ್ಯಾಂಡಲ್ ಮಾಡುತ್ತೆ. ಹ್ಯಾಂಡಲ್ ಮಾಡಿದಾಗ ಅದೇ ಡ್ಯಾಮೇಜ್ ಆಗೋದಿಲ್ಲ, ಹ್ಯಾಂಡ್ಲಿಂಗ್ ತಪ್ಪಾದಾಗ ಡ್ಯಾಮೇಜ್ ಆಗಬಹುದು. ಅದನ್ನು ಆ ಥರ ಏನಾದರೂ ಯಾರು ಬಂದಿಲ್ಲ ಯಾರು ಸಂಪರ್ಕ ಮಾಡಿಲ್ಲ, ಇಲ್ಲ ಬಂದಿಲ್ಲ. ಗೊತ್ತಿಲ್ಲ ಅವರ ಮನಸ್ಸೊಳಗೆ. ಸರಿ ಮಾಡೋದಕ್ಕಿಂತ ಹೆಪ್ಪುಗಟ್ಟಿದ ಈ ತರದ ಆಂತರಿಕ ಸಮಸ್ಯೆನ ಒಬ್ಬನ ಫೇಸ್ ಮಾಡ್ತಾ ಇದ್ದಾನೆ, ನೋಡೋಣ ಫಲಿತಾಂಶ ಏನಾಗುತ್ತೆ ಅಂತೇಳಿ ಎಲ್ಲರೂ ಪಾಸಿಟಿವ್ ಆಗಿ ನಿರೀಕ್ಷೆ ಮಾಡ್ತಾ ಇರ್ಬೋದು. ನಾನು ಬಹುಶಃ ಸೋಮಣ್ಣ ಜಾರಕಿಹೊಳಿ ಇಷ್ಟು ದೊಡ್ಡ ಲೀಡರ್ ಅಲ್ಲ, ಹಾಗಾಗಿ ಸಾಮಾನ್ಯದವನು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ನಿಧಾನ ಮಾಡಿರ್ಬೋದು. ಅಷ್ಟು ದೊಡ್ಡ ಲೀಡರ್ ಅಲ್ಲ ನಾನು, ನಾನು ಇದು ಘೋಷಣೆ ಮಾಡ್ತಿದ್ದೆ. ನಾನು ನನಗೆ ಸಿಗುವಂಥ ಭರವಸೆಗಳು ಕಡಿಮೆ ಆಗ್ತಿದ್ದಾವೆ, ನಾನು ರಾಜೀನಾಮೆಯನ್ನು ವಿಧಾನ ಪರಿಷತ್ತಿಗೆ ಕೊಡ್ತಾ ಇದ್ದೇನೆ, ಕೊಡೋದು ಯೋಚನೆ ಮಾಡಿದ್ದೇನೆ, ಸದ್ಯದಲ್ಲೇ ಕೊಡ್ತೀನಿ ಅಂತ ನಾನು ಮೊನ್ನೆ ಘೋಷಣೆಯನ್ನು ಮಾಡಿದ್ದೇನೆ ಇದೇ ವಾಕ್ಯಗಳನ್ನು. ಇನ್ನೊಂದು 2-3 ದಿನದೊಳಗೆ ಎಲ್ಲವೂ ಚಿತ್ರಣ ಸ್ಪಷ್ಟವಾಗುತ್ತೆ, ಎಲ್ಲ ಆಗುತ್ತೆ ಕ್ಲಿಯರ್ ಆಗಿ ಎಲ್ಲ ಆಗುತ್ತೆ. ಅವಾಗ ಇದು ಏನೋ ಎಮೋಷನಲ್ ಆಗಿ ಮಾಡೋ ತೀರ್ಮಾನ ಅಲ್ಲ, ಇದು ಜನರ ಮಧ್ಯೆ ಜನರ ಭಾವನೆಗಳ ಆಧಾರದ ಮೇಲೆ ನಮ್ಮ ಹೋರಾಟ ನಿರ್ಧಾರ ಆಗುತ್ತೆ. ನಮ್ಮ ಹೋರಾಟದ ಫಲಿತಾಂಶವನ್ನು ಕೊಡ್ತಕ್ಕಂಥವ್ರು ಸಾಮಾನ್ಯ ಜನ, ಅವರ ಭಾವನೆಗಳನ್ನು ಆಧರಿಸಿ ಅವತ್ತಿನ ಪರಿಸ್ಥಿತಿಗಳನ್ನು ಆಗಿ ನಿಲುವನ್ನು ಪ್ರಕಟ ಮಾಡಿ ಇದು ಮಾಡ್ತೀನಿ. ಕೇವಲ ಸ್ಪರ್ಧೆ ಮಾತ್ರ ನನ್ನ ಗುರಿಯಲ್ಲ, ಗೆಲ್ಲುವುದು ಮತ್ತು ಶಿವಮೊಗ್ಗದ ಶಾಸಕನಾಗಿ ಶಿವಮೊಗ್ಗವನ್ನು ನಾನು ಅಂದುಕೊಂಡಂಥ ರೀತಿಯಲ್ಲಿ ಉಳಿಸುವಂಥ ಮತ್ತು ಬೆಳೆಸುವಂಥ ಪ್ರಯತ್ನ. ಕಾದು ನೋಡುವ ತಂತ್ರದ ಮೂಲಕ ಮುಖಂಡರಿಗೆ ಏನಾದರೂ ಬ್ಲ್ಯಾಕ್ಮೇಲ್ ಮಾಡ್ತಿದ್ದೀರಾ? ಬ್ಲ್ಯಾಕ್ಮೇಲ್ಗೂ ಒಳಗಾಗುವಂಥ ಸಣ್ಣ ಪುಟ್ಟ ನಾಯಕರು ಯಾರೂ ಇಲ್ಲ. ಸನ್ಮಾನ ಯಡಿಯೂರಪ್ಪನಂತೂ ಈಶ್ವರಪ್ಪನಂತೂ ಸಂಘಟನೆ ಬಲ ಇದೆ, ಮತ್ತು ಅದರ ಅಗತ್ಯತೆ ನನಗಿಲ್ಲ.